ಬೆಂಗಳೂರಿನಲ್ಲಿ ಮತ್ತೊಬ್ಬ ನಕಲಿ ಎಸ್ಪಿಯಿಂದ ವಂಚನೆ ಮಾಡಲಾಗಿದೆ. 2.5 ಕೋಟಿ ನಾಮ ಹಾಕಿ ಹೋದಂಥ ಶ್ರೀನಿವಾಸ ನೋಡಿ, ನಕಲಿ ಎಸ್ಪಿ ಅಂದರೆ ಎಸ್ಪಿ ಅಂತ ಹೇಳೋದು, ಗದರಿಸೋದು, ಹೆದರಿಸೋದು, ಸುಲಿಗೆ ಮಾಡೋದು. ವೆಂಕಟನಾರಾಯಣ ಅನ್ನೋರಿಗೆ ವಂಚನೆ ಮಾಡಿದ ಹಿನ್ನೆಲೆಯಲ್ಲಿ ನಕಲಿ ಎಸ್ಪಿ ಶ್ರೀನಿವಾಸ್ ವಿರುದ್ಧ ದೂರು ದಾಖಲಾಗಿದೆ. ಖಾಕಿ ಡ್ರೆಸ್ ಧರಿಸಿ ಪೊಲೀಸ್ ಠಾಣೆಗಳಿಗೂ ಎಂಟ್ರಿ ಕೊಡ್ತಾ ಇದ್ದಂತೆ. ನಾನೇ ರೀ ನಿಮ್ಮ ಸ್ಟೇಷನ್ ಎಸ್ ಪಿ, ನಾನೇ ನಿಮ್ಮ ಸ್ಟೇಷನ್ಗೆ ಎಸ್ ಪಿ ಆಗಿ ಬರ್ತೀನಿ ಅಂಥೇಳಿ ಬಿಲ್ಡಪ್ ಬೇರೆ ಕೊಡ್ತಾ ಇದ್ದಂತೆ. 2.5 ಕೋಟಿ ರೂಪಾಯಿ ಪಡೆದ ಬಳಿಕ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡ, ಹಣ ಕಳೆದುಕೊಂಡವರಿಂದ ಈಗ ಪೊಲೀಸರ ಮೊರೆ ಹೋಗಿದ್ದಾರೆ. ವೆಂಕಟರಮಣಪ್ಪ ಎಂಬಾತನಿಂದ ವೆಂಕಟನಾರಾಯಣ ಅವರಿಗೆ ಪರಿಚಯವಾದ ಆಗಿದ್ದಾನೆ ಈ ನಕಲಿ ಎಸ್ ಪಿ. ಕಳೆದ ವರ್ಷ ಜೂನ್ನಲ್ಲಿ ಪರಿಚಯವಾಗಿರ್ತಾನೆ ಶ್ರೀನಿವಾಸ್. ಆ ಪರಿಚಯ ಸ್ನೇಹಕ್ಕೆ ತಿರುಗಿ ಶ್ರೀನಿವಾಸ್ ಜೊತೆಗೆ ತಿರುಪತಿಗೆ ಹೋಗಿದ್ದಂಥ ವೆಂಕಟನಾರಾಯಣ ಹೆಸರಂಗಿದೆ ನೋಡಿ. ತಿರುಪತಿ ಅಂದ ತಕ್ಷಣ ನಾವು ಹುಂಡಿ ನೆನಪಾಗುತ್ತೆ, ಅದಕ್ಕೆ ಆ್ಯಕ್ಚುಲಿ ಒಳ್ಳೆ ಧಾರ್ಮಿಕ ಹಿನ್ನೆಲೆ ಇರುವಂಥ ಹೆಸರುಗಳು ತಿರುಪತಿ, ಶ್ರೀನಿವಾಸ, ಗೋವಿಂದ, ವೆಂಕಟನಾರಾಯಣ. ಆದರೆ ಇಂಥ ಖದೀಮ್ರಿಂದ, ಇಂಥ ಕಳ್ಳರಿಂದ ಆ ಹೆಸರಿಗೂ ಮಸಿ ಬಳಿಯುವಂಥ ಒಂದು ಕೆಲಸ ಆಗ್ತಾ ಇದೆ. ಬೆಂಗಳೂರು ನಗರದಲ್ಲಿ ಎಸ್ ಪಿ ಆಗಿ ಕೆಲಸ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾನೆ ಶ್ರೀನಿವಾಸ್. ಯಾರು ನೋಡ್ತಿದ್ದಾರಲ್ಲ ಖಾಕಿ ಡ್ರೆಸ್ ಹಾಕ್ಕೊಂಡು, ಆ ಖಾಕಿಗೂ ಅವಮಾನ, ಮನುಕುಲಕ್ಕೂ ಅವಮಾನ. ಮಾತಿನ ಮಧ್ಯೆ ಲ್ಯಾಂಡ್ ಡೀಲ್ ವಿಚಾರ ಪ್ರಸ್ತಾಪಿಸಿದ್ದ ನಕಲಿ ಎಸ್ ಪಿ, ಮೈಸೂರಿನಲ್ಲಿ ಲ್ಯಾಂಡ್ ಲಿಟಿಗೇಷನ್ ಕೇಸ್ನ ಹ್ಯಾಂಡಲ್ ಮಾಡ್ತಿದ್ದೀನಿ, ರೆವಿನ್ಯೂ ಕೆಲಸ ಬಾಕಿ ಇದೆ, 450 ಕೋಟಿ ಡೀಲಿಂಗ್ ಇದೆ, 250 ಕೋಟಿ ಡೀಲ್ ಆಗುತ್ತೆ ಅಂಥೇಳಿ ನಂಬಿಸಿದ್ದ. ಈ ಸಂಬಂಧ 2.5 ಕೋಟಿ ಅವಶ್ಯಕತೆ ಇದೆ, ಎಲ್ಲಾದರೂ ಅರೇಂಜ್ ಮಾಡಿಕೊಡಿ ಅಂತ ಈ ನಕಲಿ ಎಸ್ ಪಿ ಹೇಳಿದ್ದಂತೆ. ಸ್ವಲ್ಪ ದಿನಗಳ ಬಳಿಕ ಮತ್ತೆ ವೆಂಕಟನಾರಾಯಣನ ಸ್ನೇಹಿತ ವೆಂಕಟಪ್ಪನ ಅಂಗಡಿಗೆ ಬಂದಂಥ ಈ ನಕಲಿ ಎಸ್ ಪಿ, ಇನೋವಾ ಕಾರಲ್ಲಿ ಐ ಪಿ ಎಸ್ ಅಧಿಕಾರಿ ಯೂನಿಫಾರ್ಮ್ನಲ್ಲಿ ಬಂದಿದ್ದ ಈತ, ಐ ಪಿ ಎಸ್ ಅಧಿಕಾರಿಯೇ ಅಂತ ನಂಬಿದ್ದಂಥ ವೆಂಕಟನಾರಾಯಣ ತನ್ನ ಸ್ನೇಹಿತರಿಂದಲೂ ಕೂಡ ಹಂತ ಹಂತವಾಗಿ 2.5 ಕೋಟಿ ರೂಪಾಯಿ ಹಣ ನೀಡಿದ್ದ. ಹಣ ಕೈ ಸೇರ್ತಾ ಇದ್ದಂತೆ ನಕಲಿ ಎಸ್ ಪಿಯ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಇದರಿಂದ ಗಾಬರಿಯಾಗಿ ಈಗ ವಂಚನೆಗೊಳಗಾದವರು ಕಂಪ್ಲೇಂಟ್ ಲಾಡ್ಜ್ ಮಾಡಿದ್ದಾರೆ, ಪೊಲೀಸರ ಮೊರೆ ಹೋಗಿದ್ದಾರೆ.